ಮಾಧ್ಯಮದವರು ಕೂಡ ರಿಯಲ್ ವಾರಿಯರ್ಸ್ ಎಂದು ಕರವೇ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ವಿಜಯಪುರ ಜಿಲ್ಲೆಯ ಮುದ್ದೇಬೆಳದಲ್ಲಿ ಹಗರಲಿರುಳು ಶ್ರಮಿಸಿದ ಅಧಿಕಾರಿಗಳಿಗೆ ಪತ್ರಕರ್ತರಿಗೆ ಕರವೇ ವತಿಯಿಂದ ಸನ್ಮಾನಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡಾಚಾರ್ಯ ದೇಸಾಯಿ ಹಾಗೂ ಚಿನ್ನು ನಾಡಗೌಡ ಹಾಗೂ ರಕ್ಷಣಾ ವೇದಿಕೆ ಅಧ್ಯಕ್ಷ ಸಂಗಯ್ಯ ಸಾರಂಗ ಹಾಗೂ ಪುರುಷೋಜಿ ಹಿರೇ ಸಂಸ್ಥಾನ ಮಠದ ಚಂದ್ರವೀರ್ ಉಪಸ್ಥಿತರಿದ್ದರು. ಪತ್ರಕರ್ತರಾದ ಪುಂಡ್ಲಿಕ್ ಮುರಾಳ್ ಹಾಗೂ ಬಿಬಿ ವಡವಡಗಿ ಪತ್ರಕರ್ತರ ಕುರಿತು ಇನ್ನೂ ವಿಸ್ತಾರವಾಗಿ ಮಾತನಾಡಿದರು. ಮೋದಿ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ನಮಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಅದೊಂದು ಎಲ್ಲೇ ಒಂದು ನಾವು ನಮಗೆ ಎಲ್ಲ ಪತ್ರಿಕಾ ಬಂದವರೆಲ್ಲ ಐತಿ, ಅದನ್ನು ಮುಂದಿನ ದಿನಮಾನಗಳಾದ್ರೂ ಅದನ್ನು ಸರ್ಕಾರಗಳು ನಮ್ಮನ್ನು ಪರಿಗಣನೆಯಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಮಾಧ್ಯಮದವರನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಎಲ್ಲ ಮಾಧ್ಯಮ ಸ್ನೇಹಿತರ ಪರವಾಗಿ ಈ ಸಂಘಟಕರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು. ಮಾಧ್ಯಮದವರನ್ನು ಸಾಮಾನ್ಯವಾಗಿ ಭಾಳಷ್ಟು ಜನ ಟೀಕೆ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಯಾಕೆಂದರೆ ಕೆಲವು ಸಾರಿ ಮಾಧ್ಯಮಗಳು ಪ್ರಿಯವಾದದ್ದನ್ನು ಬರೀತಾರೆ, ಇನ್ನೂ ಕೆಲವು ಸಾರಿ ಅಪ್ರಿಯವಾದದ್ದನ್ನು ಬರೀತಾರೆ. ಯಾರು ವಿಚಾರವಂತರಿರ್ತಾರೆ, ವಿಚಾರ ಶಕ್ತಿ ಉಳ್ಳವರಾಗಿರ್ತಾರೆ, ಪ್ರಿಯವಾದದ್ದನ್ನು ಅಪ್ರಿಯವಾದದ್ದನ್ನು ಎರಡನ್ನೂ ಸಮನಾಗಿ ಸ್ವೀಕಾರ ಮಾಡ್ತಾರೆ. ಯಾರು ಅಪ್ರಿಯವಾದದ್ದನ್ನು ಇಷ್ಟಪಡೋದಿಲ್ಲ ಅವರು ಟೀಕೆ ಮಾಡ್ತಾರೆ. ಪತ್ರಕರ್ತರಾದವರು ಟೀಕೆಗೂ ಸ್ಪಂದಿಸ್ತಾರೆ, ಹೊಗಳಿಕೆಗೂ ಸ್ಪಂದಿಸ್ತಾರೆ. ಹೊಗಳಿಕೆಯನ್ನು ಕೂಡ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಜನ್ಮದಿನ ನಿಮಿತ್ತ ರಿಯಲ್ ವಾರಿಯರ್ಸ್ಗಳಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಂಗಯ್ಯ ಸಾರಂಗ್ ಆಶ್ವಾಕ್ ನಾಡಗೌಡ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಆತ್ಮಸಾಕ್ಷಿ ಅನ್ನೋದೇನೈತೆ ಅದಕ್ಕಿಂತ ದೊಡ್ಡವಾದಂಥ ಬೇರೆ ನಿದರ್ಶನ ನಮ್ಗೆ ಯಾರು ಕೊಡಬೇಕಾಗಿ ಯಾರ ಸಮಯ ಬಿಟ್ಟು ಅಂತ ನಾವು ಯಾವ ಕೆಲಸ ಮಾಡ್ಬೇಕು. ನಮ್ಮ ಆತ್ಮಸಾಕ್ಷಿ ಒಪ್ಪಿದ್ರೆ ಸಾಕು, ನಾನು ಆತ್ಮಸಾಕ್ಷಿ ಹೇಳ್ತೇನೆ. ನಾವು ಒಂದು ದಿವಸ ನಾವು ಏನಾದ್ರು ತಪ್ಪು ಮಾಡಿದ್ದೀವಿ, ನಾವು ಮಕ್ಕಳು ಹೊತ್ತಿನಾಗಿ ತಪ್ಪು ಮಾಡಿದ್ವಿ ಅಂತ ಅದು ಹೊರಗ್ತದೆ. ಅದು ಚಲೋ ಮಾಡಿದಂತ ಅಲ್ಲಿ ಚಂದ ರೀತಿ ಬರ್ತದೆ. ಅದೇ ನಮ್ಮ ಸರ್ಟಿಫಿಕೇಟ್ ಅಂತ ಭಾವಿಸಿ ಕೊರೋನಾದಲ್ಲಿ ಒಂದು ಕೊರೋನಾ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮ ನಿಮ್ಮ ಜೀವನ ಲೆಕ್ಕಿಸಿ ನೀವು ಕೂಡ ಎಲ್ಲ ಕಡೆ ಅಡ್ಡಾಡಿ ಸುದ್ದಿಯನ್ನು ಮಾಡಿದ್ದೀವಿ. ಅದಕ್ಕೆ ನಮಗೆ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಏನು ಸ್ವಾಭಿಮಾನಿಗಳು ಅಂತ ಸನ್ಮಾನ ಮಾಡ್ಯಾರ ಎಲ್ಲ ತಂಡದವರಿಗೆ ಕೂಡ ಸಚ್ಚೆ ಮುಸಲ್ ಇಮಾನ್ ಅಂತ ಹೇಳ್ತಾರೆ. ಇಮಾನ್ ಅಂದ್ರೆ ನಿಯತ್. ಸಚ್ಚೆ ಮುಸಲ್ ಇಮಾನ್ ಇದ್ದ ಈ ಯುಕ್ರೇನ್ ಇದಾರಲ್ಲ, ಇದೊಂದು ಚಲೋ ಬೆಸ್ಟ್ ಕೆಲಸ ಏನ್ ಮಾಡ್ಯಾರಪ್ಪ ಅಂತ ತಮ್ಮ ಕೈಲಿ ಹಣ ಖರ್ಚು ಮಾಡಿ ಇಷ್ಟು ಪತ್ರಕರ್ತರಿಗೆ ಸತ್ಕಾರ ಮಾಡಿ ನಮ್ಮನ್ನ ಕರೆಸಿ ಪತ್ರಕರ್ತ ನಮ್ಮ ಪ್ರಭುದೇಸಾಯರಿಗೆ ಚಿನ್ನುದನಿಯವರಿಗೆ ಎಲ್ಲರಿಗೆ ಕರೆಸಿ ಸತ್ಕಾರ ಮಾಡಿರಲ್ಲ. ನಾವು ನಿಮಗೆ ಏನು ಕೊಡ್ತೀವಿ ಅಂದ್ರೆ ಏನೂ ಕೊಡಂಗಿಲ್ಲ, ಇಂಥ ಕೆಲಸಗಳನ್ನು ಹುಡುಕಾಡಿ ಇನ್ನಿಷ್ಟು ಮಾಡ್ರಿ ಅಂಥೇಳಿ ನಾವು ನಿಮಗೆ ಬೆಂಬಲವನ್ನು ಕೊಡ್ತೇವೆ. ನೀವು ಇಷ್ಟು ಕೆಲಸ ಮಾಡಿದ್ದಕ್ಕೆ ನಾವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.